ಇಲಾಖೆಯ ಅಧಿಕೃತ ವೆಬ್ಸೈಟ್ ಮೂಲಕವೇ ಹಾಕಬೇಕು ಇಲಾಖೆಯ ಅಧಿಕೃತ ವೆಬ್ಸೈಟ್ ಯಾವುದಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ರಿಕ್ರೂಟ್ಮೆಂಟ್ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಓ ಡಾಟ್ ಇನ್ ಇದ್ರ ಮೂಲಕ ನೀವೇನಂದರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ ಕೇಸ್ ನೀವೇನಾದರೂ ಪೋಸ್ಟ್ ಮೂಲಕ ಅಥವಾ ಖುದ್ದಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಅವರು ಎಕ್ಸೆಪ್ಟ್ ಮಾಡೋದಿಲ್ಲ ಸೊ ಶುಲ್ಕ ಎಷ್ಟಿರುತ್ತೆ ನೋಡಿರಿ ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ ಅಂದರೆ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಕೆಟಗರಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಶುಲ್ಕ ಅಂದರೆ ನಾಲ್ಕುನೂರು ರೂಪಾಯಿ ಇರುತ್ತೆ ನೀವೇನಾದರೂ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಸೇರಿದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದರೆ ಎರಡು ನೂರು ರೂಪಾಯಿ ಇರುತ್ತೆ ಸೊ ಪ್ರಮುಖ ದಿನಾಂಕಗಳು ನೋಡಿರಿ ಆನ್ಲೈನ್ ಅರ್ಜಿ ಪ್ರಾರಂಭದ ದಿನಾಂಕ ಯಾವಾಗಂದರೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಬೆಳಗ್ಗೆ ಹತ್ತು ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಕೊನೆಗೊಳ್ಳುವ ದಿನಾಂಕ ಯಾವತ್ತಂದರೆ ಹದ್ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಸಂಜೆ ಆರು ಗಂಟೆವರೆಗೂ ಇರುತ್ತೆ ಸೊ ನೀವು ಈ ಅಪ್ಲಿಕೇಶನ್ನ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಸಂಜೆ ಆರು ಗಂಟೆವರೆಗೂ ಏನಂದರೆ ಸಲ್ಲಿಸ್ಬೋದಾಗಿದೆ ಸೊ ಹುದ್ದೆಗಳ ವಿವರ ನೋಡಿರಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ಟೋಟಲ್ ಮುನ್ನೂರ ಎಂಬತ್ತೇಳು ಹುದ್ದೆಗಳಿವೆ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಸೇವಾನಿರತ ಪುರುಷ ಮುಕ್ಕ್ಯುಳದ ವೃಂದದಿಂದ ನಿಮಗೆ ಎರಡು ನೂರ ಅರವತ್ತ್ನಾಲ್ಕು ವೇಕೆನ್ಸೀಸ್ ಇದೆ ಮಹಿಳಾ ಕಾನ್ಸ್ಟೇಬಲ್ ನಾಗರಿಕ ಸೇವಾನಿರತ ಮಹಿಳಾ ಮಿಕ್ಕುಳದ ವೃಂದದಿಂದ ನಿಮಗೆ ಎಂಬತ್ತೇಳು ವೇಕೆನ್ಸೀಸ್ ಇದೆ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಸೇವಾನಿರಿತ ಪುರುಷ ಸ್ಥಳೀಯ ಹುದ್ದೆಗಳಿಂದ ನಿಮಗೆ ಇಪ್ಪತ್ತೊಂಬತ್ತು ವೇಕೆನ್ಸೀಸ್ ಇದೆ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಸೇವಾನಿರಿತ ಮಹಿಳಾ ಸ್ಥಳೀಯ ವೃಂದದಿಂದ ನಿಮಗೆ ಏಳು ವೇಕೆನ್ಸೀಸ್ ಇದೆ ಒಟ್ಟು ಮುನ್ನೂರ ಎಂಬತ್ತೇಳು ವೇಕೆನ್ಸೀಸ್ ಇದೆ ಈ ಎಕ್ಸಾಮಿನೇಷನ್ನ ಏನಂದರೆ ಈ ನೇಮಕಾತಿನ ಮೂರು ಹಂತದಲ್ಲಿ ಮಾಡ್ತಾರೆ ಫಸ್ಟ್ ಏನಿರುತ್ತೆ ಅಂದರೆ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಅದಾದಮೇಲೆ ನಿಮಗೇನೆಂದರೆ ದೇಹ ದಾಢ್ಯ ಪರೀಕ್ಷೆ ಇರುತ್ತೆ ಅದಾದ ಮೇಲೆ ಸಹಿಷ್ಣುತೆ ಪರೀಕ್ಷೆ ಇರುತ್ತೆ ಸೊ ವಯೋಮಿತಿ ನೋಡಿರಿ ವಯೋಮಿತಿ ಎಷ್ಟಿರುತ್ತಪ್ಪ ಅಂದರೆ ನಿಮಗೆ ಕನಿಷ್ಠ ಹತ್ತೊಂಬತ್ತು ವಯಸ್ಸಾಗಿರಬೇಕು ಗರಿಷ್ಠ ಎಷ್ಟು ಅಂದರೆ ಏನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂವತ್ತ್ಮೂರು ವರ್ಷ ಆಗಿರಬೇಕು ನೀವೇನಾದರೂ ಇತರೆ ವರ್ಗಗಳಿಗೆ ಸೇರಿದರೆ ನಿಮಗೆ ಇಲ್ಲಿ ಕನಿಷ್ಠ ಗರಿಷ್ಠ ವಯಸ್ಸಷ್ಟಂದರೆ ಮೂವತ್ತೊಂದು ಆಗಿರಬೇಕು ಸೊ ವಯೋಮಿತಿ ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಲ್ಲಿ ಎಷ್ಟು ರಿಲ್ಯಾಕ್ಸೇಷನ್ ಕೊಡ್ತಾರೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಅವರು ಸೇವೆ ಸಲ್ಲಿಸಿದ ಅವಧಿಯ ಜೊತೆಗೆ ಹೆಚ್ಚುವರಿ ಮೂರು ವರ್ಷಗಳು ನೀವು ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರಲ್ಲ ಅದ್ರ ಜೊತೆಗೆ ನಿಮಗೆ ಮೂರು ವರ್ಷ ಏನಂದರೆ ಆ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ ಸೊ ವಿದ್ಯಾರ್ಹತೆ ನೋಡಿರಿ ನೀವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಕ್ವಾ ಎಜುಕೇಷನ್ ಕ್ವಾಲಿಫಿಕೇಷನು ನೀವು ಪಿ ಯು ಸಿ ಮಾಡಿರಬೇಕು ಅಥವಾ ಈಕ್ವಲೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಸೊ ಲಿಖಿತ ಪರೀಕ್ಷೆ ಲಿಖಿತ ಪರೀಕ್ಷೆಯಲ್ಲಿ ಏನಿರುತ್ತಪ್ಪ ಅಂದರೆ ಲಿಖಿತ ಪರೀಕ್ಷೆನ ನಿಮಗೆ ನೂರು ಮಾರ್ಸಿಗೆ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ನಿಮಗೆ ನೂರು ಅಂಕಗಳಿರುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದು ಪ್ರಶ್ನೆಗೂ ನಿಮಗೆ ಒಂದು ಮಾರ್ಕ್ಸ್ ಅಂಕ ಇರುತ್ತೆ ನೀವೇನಾದರೂ ತಪ್ಪು ಉತ್ತರ ನೀಡಿದಲ್ಲಿ ನಿಮಗೆ ಪಾಯಿಂಟ್ ಟು ಫೈವ್ ಮಾರ್ಕ್ಸನ್ನ ಕಟ್ ಮಾಡ್ತಾರೆ ಸೊ ಇಲ್ಲಿ ಇದು ಮಲ್ಟಿಪಲ್ ಚಾಯ್ಸ್ ಪೇಪರ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಸುಮಾರು ನಾಲ್ಕೈದು ಸಬ್ಜೆಕ್ಟಿಂದ ಏನಂದರೆ ಕ್ವಶನ್ಸ್ ಕೇಳ್ತಾರೆ ಯಾವ್ಯಾವ ಸಬ್ಜೆಕ್ಟಪ್ಪ ಅಂದರೆ ಸಾಮಾನ್ಯ ಜ್ಞಾನ ವಿಜ್ಞಾನ ಭೂಗೋಳ ಇತಿಹಾಸ ಭಾರತದ ಸಂವಿಧಾನ ಭಾರತದ ಸ್ವತಂತ್ರ ಸಂಗ್ರಾಮ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮತ್ತು ನೀತಿ ಶಿಕ್ಷಣ ಇತ್ಯಾದಿ ವಿಷಯಗಳ ಮೇಲೆ ನಿಮಗೇನೆಂದರೆ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಎಕ್ಸಾಮಿನೇಷನ್ ಡ್ಯೂರೇಷನ್ ನಿಮಗೆ ಟೂ ಅವರ್ಸ್ ಇರುತ್ತೆ ಇಲ್ಲಿ ನಿಮಗೆ ನೂರು ಕ್ವಶನ್ಸ್ ಇರುತ್ತೆ ನೂರು ಮಾರ್ಕ್ಸಿಗೆ ಪ್ರತಿಯೊಂದು ಕ್ವಶನ್ಗೆ ಏನಂದರೆ ಒಂದು ಅಂಕ ಬರುತ್ತೆ ನೀವೇನಾದರೂ ತಪ್ಪು ಉತ್ತರ ನೀಡಿದಲ್ಲಿ ನಿಮ್ಮದು ಪಾಯಿಂಟ್ ಟು ಫೈವ್ ಮಾರ್ಕ್ಸ್ನ ಕಡಿತಾರೆ ಸೊ ನೀವು ಈ ಹುದ್ದೆಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ನೀವು ಕನಿಷ್ಠ ಮೂವತ್ತು ಪರ್ಸೆಂಟ್ ಅಂಕಗಳನ್ನ ತೆಗೆದುಕೊಳ್ಬೇಕು ಅಂದರೆ ಮೂವತ್ತು ಅಂಕಗಳನ್ನ ತೆಗೆದುಕೊಳ್ಬೇಕು ಇನ್ ಕೇಸ್ ನೀವೇನಾದರೂ ಮೂವತ್ತು ಅಂಕಗಳಿಗಿಂತ ಕೆಳಗೆ ಕಡಿಮೆ ಅಂಕಗಳನ್ನ ತೊಗೊಂಡ್ರೆ ನಿಮ್ಮನ್ನ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡಲ್ಲ ನೀವು ಮೂವತ್ತು ಅಂಕಗಳಿಂದ ಅಂಕಗಳಿಗಿಂತ ಜಾಸ್ತಿ ಅಂಕಗಳನ್ನ ತೊಗೊಂಡ್ರೆ ಮಾತ್ರ ಏನಂದರೆ ನಿಮ್ಮನ್ನ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡ್ತಾರೆ ಇದಾದಮೇಲೆ ನಿಮ್ಗೇನಿರುತ್ತೆ ಅಂದರೆ ದೇಹದಾಢ್ಯತೆ ಪರೀಕ್ಷೆ ಇರುತ್ತೆ ಸೊ ಇಲ್ಲಿ ನೋಡಿರಿ ಎಲ್ಲ ಸೇವಾನಿರಿತ ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಸೇವಾನಿರತ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸೊ ಇಲ್ಲಿ ಈ ಸೇವಾನಿರಿತ ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಏನೇನು ಇರುತ್ತಪ್ಪ ಅಂದರೆ ಮಾಜಿ ಸೈನಿಕರಿಗೆ ಎತ್ತರ ಅನ್ವಯಿಸುವುದಿಲ್ಲ ಬಿಟ್ಟು ಕನಿಷ್ಠ ಎತ್ತರ ಎಷ್ಟಿರಬೇಕಂದ್ರೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಕನಿಷ್ಠ ಎದೆ ಸುತ್ತಳತೆ ಎಷ್ಟಿರಬೇಕಂದ್ರೆ ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ಕನಿಷ್ಠ ವಿತ ವಿಸ್ತರಣೆ ಎಷ್ಟಾಗಬೇಕಂದ್ರೆ ಐದು ಸೆಂಟಿಮೀಟರ್ ಆಗಬೇಕು ನೀವೇನಾದರೂ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮದು ಕನಿಷ್ಠ ಎತ್ತರ ಎಷ್ಟಿರಬೇಕಂದ್ರೆ ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ಕನಿಷ್ಠ ತೂಕ ನಿಮ್ಮದು ನಲ್ವತ್ತೈದು ಕೆ ಜಿ ಇರಬೇಕಾಗುತ್ತೆ ಇದಾದ ಮೇಲೆ ನಿಮಗೆ ಸಹಿಷ್ಣುತೆ ಪರೀಕ್ಷೆ ಇರುತ್ತೆ ಫಿಸಿಕಲ್ ಎಂಡುರೆನ್ಸ್ ಟೆಸ್ಟ್ ಅದರಲ್ಲಿ ಏನಿರುತ್ತೆ ಅಂದರೆ ಎಲ್ಲ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ಇದೇನಂದರೆ ಬರೀ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಕಾಲಮಲ್ಲಿ ನಿಮ್ಗೆ ಏನು ಬರುತ್ತೆಂದರೆ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳು ಮತ್ತು ಸೇವಾನಿರತ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇವ್ರಿಗೆ ಮಾತ್ರ ಏನಂದರೆ ನೆಕ್ಸ್ಟ್ ಕಾಲಮಲ್ಲಿ ಬರುತ್ತೆ ಫಸ್ಟ್ ನೋಡಿ ಸೇವಾ ನಿರಿತ ಪುರುಷ ಅಭ್ಯರ್ಥಿಗಳಿಗೆ ಏನು ಸಹಿಷ್ಣುತೆ ಪರೀಕ್ಷೆ ಇರುತ್ತೆ ನೀವು ನೀವು ನೂರು ಮೀಟರ್ ರನ್ನಿಂಗ್ ರೇಸ್ನ ಓಡಬೇಕು ಎಷ್ಟು ನಿಮಿಷದಲ್ಲಿ ಅಂದರೆ ಆರು ನಿಮಿಷ ಮೂವತ್ತು ಸೆಕೆಂಡಲ್ಲಿ ಆಮೇಲೆ ನೀವು ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರಲ್ಲಿ ಒಂದು ಮಾಡಬೇಕು ನೀವೇನಾದರೂ ಎತ್ತರ ಜಿಗಿತ ಜಿಗಿತೀನಂದರೆ ಒನ್ ಪಾಯಿಂಟ್ ಟೂ ಮೀಟರ್ಗಿಂತ ಜಾಸ್ತಿ ಒನ್ ಪಾಯಿಂಟ್ ಟೂ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಎತ್ತರ ಜಿಗಿಬೇಕಾಗತ್ತೆ ನಿಮಗಿಲ್ಲಿ ಮೂರು ಚಾನ್ಸ್ ಇರುತ್ತೆ ಮೂರಲ್ಲಿ ಒಂದು ಚಾನ್ಸನ್ನ ಕ್ಲಿಯರ್ ಮಾಡಬೇಕು ನೀವೇನಾದರೂ ಉದ್ದ ಜಿಗಿತ ಜಿಗಿತೀನಂದರೆ ನಿಮಗಿಲ್ಲ ತ್ರೀ ಪಾಯಿಂಟ್ ಏಯ್ಟ್ ಜೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವೇನಂದರೆ ಉದ್ದ ಜಿಗಿತನ ಜಿಗಿಬೇಕಾಗತ್ತೆ ಸೊ ಇಲ್ಲಿ ಮೂರು ಅವಕಾಶಗಳಿರುತ್ತೆ ಮೂರದ್ರಲ್ಲಿ ನೀವು ಒಂದು ಸರಿ ಕ್ವಾಲಿಫಿಕೇಷನ್ ಕ್ವಾಲಿಫೈ ಆದರೆ ಸಾಕು ನೀವು ಉತ್ತೀರ್ಣರಾಗ್ತೀರಾ ಅದಾದ ತಕ್ಷಣ ಏನಿರುತ್ತೆ ಅಂದರೆ ಗುಂಡು ಎಸೆತ ಇರುತ್ತೆ ಇಲ್ಲಿ ನಿಮ್ಮ ಗುಂಡು ಎಸೆತದ ಗುಂಡದ್ದು ವೇಟ್ ಎಷ್ಟಿರುತ್ತೆ ಅಂದರೆ ಸೆವೆನ್ ಪಾಯಿಂಟ್ ಟು ಸಿಕ್ಸ್ ಕೆ ಜಿ ಇರುತ್ತೆ ಇಲ್ಲಿ ನೀವು ಗುಂಡು ಎಸೆತನ ಎಷ್ಟು ಮೀಟ್ರ್ ಒಗಿಬೇಕಂದ್ರೆ ಐದು ಪಾಯಿಂಟ್ ಆರು ಜೀರೋ ಮೀಟ್ರಿಗಿಂತ ಕಡಿಮೆ ಇಲ್ಲದಂತೆ ನೀವೇನಂದರೆ ಗುಂಡು ಎಸೆತನ ಎಸಿಬೇಕಾಗುತ್ತೆ ಇಲ್ಲಿ ಕೂಡ ನಿಮಗೇನೆಂದರೆ ಮೂರು ಅವಕಾಶಗಳಿರುತ್ತೆ ಇದಾದ ಮೇಲೆ ಮಾಜಿ ಸೈನಿಕರ ಮಾಜಿ ಸೇವಾನಿರತ ಸೈನಿಕರಿಗೆ ಮತ್ತು ಮಾಜಿ ಮತ್ತು ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ ಏನಿರುತ್ತಪ್ಪ ಅಂದರೆ ಇಲ್ಲಿ ನಿಮಗೆ ನಾಲ್ಕುನೂರು ಮೀಟರ್ ರೇಸ್ ಇರುತ್ತೆ ಎಷ್ಟು ನಿಮಿಷದಲ್ಲಿ ಓಡಬೇಕಂದ್ರೆ ಎರಡು ನಿಮಿಷದಲ್ಲಿ ಓಡಬೇಕು ಎರಡು ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತೊಗೋಬಾರ್ದು ನೀವೇನಾದರೂ ಎತ್ತರ ಜಿಗಿತೀನಂದರೆ ಎತ್ತರ ಜಿಗಿತ ಜಿಗಿತೀನಂದರೆ ಇಲ್ಲಿ ನಿಮಗೆ ಎಷ್ಟು ಹೈಟ್ ಇರುತ್ತೆ ಅಂದರೆ ಪಾಯಿಂಟ್ ನೈನ್ ಮೀಟರ್ಸ್ ಇರುತ್ತೆ ಅಥವಾ ಉದ್ದ ಜಿಗತಿ ಜಿಗಿತೀನಂದರೆ ಟೂ ಪಾಯಿಂಟ್ ಫೈವ್ ಮೀಟರ್ ಇರುತ್ತೆ ಇಲ್ಲೂ ಕೂಡ ನಿಮ್ಗೆ ಪ್ರತಿಯೊಂದಕ್ಕೂ ಟೂ ಮೂರು ಅವಕಾಶಗಳನ್ನು ಕೊಡ್ತಾರೆ ಮೂರು ಅವಕಾಶದಲ್ಲಿ ಯಾವುದಾದ್ರೂ ಒಂದು ಅವಕಾಶನ ನೀವು ಯುಟಿಲೈಸ್ ಮಾಡ್ಕೊಂಡು ಹೋಗೋದ್ರೆ ಸಾಕು ಕ್ವಾಲಿಫೈ ಆಗ್ತೀರಾ ಸೊ ಅದಾದಮೇಲೆ ನಿಮಗೆ ಗುಂಡು ಎಸೆತ ಇರುತ್ತೆ ಗುಂಡು ಎಸೆತಲಲ್ಲಿ ನಿಮಗೆ ಗುಂಡಿನ ವೇಟ್ ಅಂದರೆ ಫೋರ್ ಜೀಸ್ ಇರುತ್ತೆ ಇಲ್ಲಿ ನೀವು ಎಷ್ಟು ದೂರ ಗುಂಡು ಎಸೆತನ ಎಸಿಬೇಕಾಗುತ್ತಪ್ಪ ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಮೀಟ್ರ್ ಎಸಿಬೇಕಾಗುತ್ತೆ ಇಲ್ಲಿ ಕೂಡ ನಿಮಗೆ ಮೂರು ಅವಕಾಶ ಇರುತ್ತೆ ಮೂರು ಅವಕಾಶದಲ್ಲಿ ನೀವು ಒಂದು ಅವಕಾಶದಲ್ಲಿ ಯಾವುದಾದ್ರೂ ಒಂದು ಅವಕಾಶದಲ್ಲಿ ನೀವು ತ್ರೀ ಪಾಯಿಂಟ್ ಫೈವ್ ಮೀಟ್ರ್ಗಿಂತ ಜಾಸ್ತಿ ಗುಂಡು ಎಸೆದ್ರೆ ಕ್ವಾಲಿಫೈ ಆಗ್ತೀರಾ ಸೊ ಇದೇನೆಂದರೆ ನಿಮಗೆ ಸಹಿಷ್ಣುತ ಪರೀಕ್ಷೆ ಬಗ್ಗೆ ಆಯಿತು ಸೊ ಈ ಎಕ್ಸಾಮ್ನ ಈ ಮೂರು ಹಂತದಲ್ಲಿ ಕಂಡಕ್ಟ್ ಕಂಡಕ್ಟ್ ಮಾಡ್ತಾರೆ ಇನ್ ಕೇಸ್ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಡೌಟ್ ಇದ್ದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಒ ಐ ಡಾಟ್ ಇನ್ನಿಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ನಿಮಗೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಡೀಟೇಲ್ ನೋಟಿಫಿಕೇಷನ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಟು channel and ಆ್ಯಂಡ್ ಪ್ರೆಸ್ bell button ಫಾರ್ ಲೇಟೆಸ್ಟ್ educational videos.